ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ವ್ಲಾಗ್. ನಾನು ಸೌಮ್ಯ. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ನೀವೆಲ್ಲ ಚೆನ್ನಾಗಿದ್ದೀರಾ ಅನ್ಕೋತೀನಿ. ಸೊ ಎಲ್ಲರಿಗೂ ಗೌರಿ ಗಣೇಶ ಹಬ್ಬದ ಆರ್ಥಿಕ ಶುಭಾಶಯಗಳು. ಸೊ ಇವತ್ತು ನಾನು ಮಾರ್ನಿಂಗಿಂದನೇ ವ್ಲಾಗ್ನ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ. ಇನ್ನು ಗೌರಿ ಹಬ್ಬದ ದಿವಸನೇ ನಾನು ಮನೆ ಪೂಜೆ ಎಲ್ಲ ಮಾಡಿಬಿಡ್ತೀನಿ ಅಂತೇಳಿ ಮನೆಯೆಲ್ಲ ಕ್ಲೀನ್ ಮಾಡೋಕೆ ಅಂತ ಅಂದ್ಕೊಂಡಿದ್ದೀನಿ. ಇನ್ನು ಹೂವು ಎಲ್ಲ ಬೇಕಲ್ಲ, ಅದಕ್ಕೆ ತಗೊಂಡು ಇಟ್ಟಿದ್ದೀನಿ ಇಲ್ಲಿ ನೋಡಿ. ರೂಮಿಂದ ಎಲ್ಲನೂ ಸಹ ನಾನು ವಾರ್ಡ್ರೋಬ್ನ ಜೋಡಿಸ್ತೀನಿ ಅಂತೇಳ್ಬಿಟ್ಟು ಕೃತಿಕ ರೂಮಲ್ಲಿ ಬಾಕ್ಲ ಹಾಕೊಂಬಿಟ್ಟಿದ್ದಾಳೆ. ಜ್ಞಾನ ತೆಗಿತಾ ಇಲ್ಲ ಅಂತ ಹೇಳ್ಬಿಟ್ಟು ಫುಲ್ಲು ಲಜ್ಜೆ ಮಾಡ್ತಾ ಇದ್ದಾಳೆ. ಅಂದರೆ ಅವಳು ಡೋರ್ನ ಹೋಗಿ ಬಡಿತಾ ಇದ್ದಾಳೆ, ಎಷ್ಟು ಕರೆದ್ರೂ ಬರ್ತಾ ಇಲ್ಲ. ಅಂದರೆ ಅವಳ ರೂಮ್ನ ಅವಳೇ ಕ್ಲೀನ್ ಮಾಡ್ತಾಳೆ. ಅಂದರೆ ಎಕ್ಸಸೈಸ್ ಎಲ್ಲ ಹೆಂಗೆ ಬೇಕು ಹಂಗೆ ಅಂದ್ಬಿಟ್ಟಿರುತ್ತಲ್ಲ, ಅದನ್ನೆಲ್ಲ ನೀಟ್ ಮಾಡಿ ಒಂದು ಕಡೆಯಿಂದ ಏನಾದರೂ ಧೂಳಿದ್ರೆ ಸಿಟ್ಟಿ ಬರ್ತಾಳೆ, ಅದನ್ನು ಬಿಡ್ತಾ ಇಲ್ಲ. ಇನ್ನು ಬೆಳಗ್ಗೆನೇ ನಾನು ಬಾಕ್ಲೆಲ್ಲ ತೊಳೆದು, ಗೌರಿ ಹಬ್ಬ ಅಲ್ವಾ, ಸೊ ಹಂಗಾಗಿ ರಂಗೋಲಿನೆಲ್ಲ ಹಾಕಿಟ್ಟಿದ್ದೆ. ಇನ್ನು ಟಿಫನ್ಗೆ ಒಂದು ಸ್ವಲ್ಪ ಏನಾದರೂ ರೈಸ್ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ರೈಸ್ನ ಮಾಡ್ಕೊತಾ ಇದ್ದೀನಿ. ಸೊ ಯಾವಾಗಲೂ ಟೊಮೊಟೊ ಪಾತೆ ಮಾಡ್ತಾರೆ ಅಂತ ಅಂದ್ಕೋಬೇಡಿ. ಸೊ ಸಿಂಪಲಾಗಿ ಯಾವುದಾಗುತ್ತೋ ಅದನ್ನು ಮಾಡ್ತಾ ಇದ್ದೀನಿ. ಇವತ್ತು ಇನ್ನೊಂದು ವಾಯ್ಸ್ ಕೇಳಿಸ್ತಾ ಇದೆ, ಯಾವುದು ಅಂದರೆ ಗಣೇಶ ಹಬ್ಬದ್ದು. ನಮ್ಮೂರಲ್ಲಿ ಫುಲ್ಲು ಜೋರಾಗಿ ಮಾಡ್ತಾ ಇದ್ದಾರೆ, ಸೊ ಅಲ್ಲಿ ಕಾಂಪಿಟೇಷನ್ಗಳು ನಡೆಸ್ತಾ ಇದ್ದಾರೆ, ಅದಕ್ಕೋಸ್ಕರ ಆ ಒಂದು ಸೌಂಡು ಸಹ ನಿಮಗೆ ಕೇಳಿಸ್ತಾ ಇದೆ. ಓಕೆನಾ? ಈಗ ರೂಮ್ನ ಕ್ಲೀನ್ ಮಾಡಿಬಿಟ್ಟು ಆಚೆ ಬಂದಿದ್ದಾಳೆ ಕೃತಿಕ. ಸೊ ಈ ರೀತಿ ಅವಳ ರೂಮ್ನೆಲ್ಲನೂ ಸಹ ಕ್ಲೀನ್ ಮಾಡ್ಕೊಂಡಿರ್ತಾಳೆ. ಇನ್ನು ರೂಮೆಲ್ಲ ಕ್ಲೀನ್ ಆದಮೇಲೆ ಕಸ ಎಲ್ಲ ಗುಡಿಸಿ ನೆಲ ಎಲ್ಲ ಒರೆಸ್ಬೇಕು ಅಲ್ವಾ, ಸೊ ಅದಕ್ಕೋಸ್ಕರ ಎಲ್ಲನೂ ಸಹ ಕ್ಲೀನ್ ಮಾಡ್ತಾ ಇದ್ದಾಳೆ. ಅವಳು ಕ್ಲೀನ್ ಮಾಡ್ತಾಳೆ, ಪ್ರತಿಯೊಂದನ್ನು ಸಹ ತೆಗೆದು ಕ್ಲೀನ್ ಮಾಡ್ತಾಳೆ. ಇನ್ನು ನಾನು ಅಡುಗೆ ಮಾಡ್ತಿದ್ದೆನಲ್ಲ, ಸೊ ಹಂಗೆ ಒಂದು ಕ್ಲಿಪ್ಪಿಂಗ್ ತೊಗೊಳ್ಳೋಣ ಅಂತ ಹೇಳ್ಬಿಟ್ಟು ನೀವು ನೋಡ್ತಾ ಇರ್ಬೋದು. ಹೆಣ್ಮಕ್ಳು ಇದ್ದರೆ ಎಷ್ಟು ಚೆನ್ನಾಗಿರುತ್ತೆ ಮನೇಲಿ, ಮಕ್ಕಳಿದ್ರೇ ಒಂಥರ ಖುಷಿ ಅಲ್ವಾ. ಸೊ ಹಂಗಾಗಿ ಎಲ್ಲ ಕೆಲಸಕ್ಕೂ ಹೆಲ್ಪ್ ಮಾಡಿಕೊಡ್ತಾಳೆ. ನಾನು ಇನ್ನು ಅಡುಗೆ ಮನೇನ ನಾನು ಕ್ಲೀನ್ ಮಾಡ್ಕೋತೀನಿ ಅಂತ ಹೇಳ್ಬಿಟ್ಟು ಹೇಳಿದ್ದೆ. ಅಡುಗೆ ಮನೆಯಲ್ಲಿ ನಾನು ಎಲ್ಲ ಒಂದು ಕಡೆಯಿಂದ ನೀಟಾಗಿ ಸೀಟ್ಬಿಟ್ಟು ಗಂಜಲ ಅದೆಲ್ಲ ಹಾಕ್ಕೊಂಡು ಹಬ್ಬದ ಹಿಂದಿನ ದಿವಸನೇ ಎಲ್ಲ ಕ್ಲೀನ್ ಮಾಡಬೇಕಲ್ಲ. ಸೊ ನಾನು ಇದು ಹಬ್ಬದ ಹಿಂದಿನ ದಿವಸ ಅಲ್ಲ, ಇದು ಹಬ್ಬದ ದಿವಸನೇ. ನಾನು ಇವಾಗ ಏನೇ ಮಾಡಿದ್ರು ಹಬ್ಬಕ್ಕೂ ಏನಾದರೂ ದೇವ್ರಿಗೆಲ್ಲ ಅದು ಇದು ಮಾಡಿಟ್ಬೇಕಲ್ವ, ಹಂಗಾಗಿ ಒಂದು ಕಡೆಯಿಂದ ಗ್ಯಾಸ್ ಎಲ್ಲ ಸೀಟಿ ಇನ್ನು ಆ ಸಿಂಕ್ ಹತ್ರ ಎಲ್ಲ ನೀಟಾಗಿ ಉಜ್ತಾ ಇದ್ದೆ. ಅದು ಎಲ್ಲ ನೀಟಾಗಿರಬೇಕು ಅಲ್ವಾ, ಸೊ ಯಾವಾಗಲೂ ಕ್ಲೀನ್ ಮಾಡ್ತಾನೆ ಇರ್ತೀನಿ. ಆದರೂ ಹಬ್ಬ ಅಂತ ಬಂದರೆ ಪ್ರತಿಯೊಂದು ವಾಶ್ರೂಮಿಂದನೂ ಕ್ಲೀನ್ ಮಾಡಬೇಕು, ಅದನ್ನೇ ಸಹ ಸ್ವಚ್ಛವಾಗಿದ್ದು ಆ ಒಂದು ಮೈಲ್ಗೆ ಏನೂ ಇರಬಾರ್ದು. ಮಡಿಯಿಂದ ಪೂಜೆ ಮಾಡಿದ್ರೆ ನೆಮ್ಮದಿ ಹಬ್ಬಗಳಲ್ಲಿ ಅಂತಲೇ ಹೇಳ್ಬೋದು. ಇನ್ನು ನಮ್ಮ ಮನೆ ಕೆಲಸದವರು ಹೊಸ್ಲಿಗೆ ಬೊಟ್ಟಿಡ್ತೀನಿ ಅಂತ ಹೇಳ್ಬಿಟ್ಟು ಇಡ್ತಾ ಇದ್ರು. ಮತ್ತು ಮರ ಅಂದರೆ ಗೌರಿ ಅಲ್ವಾ, ಗೌರಿಗೆ ಮೇಯ್ನಾಗಿ ಮರದಲ್ಲಿ ಬಾಗಿನ ಕೊಡ್ತೀವಿ ಅಲ್ವಾ ನಾವು, ಅದಕ್ಕೋಸ್ಕರ ಮರಗಳನ್ನ ನಾನು ಸಾರಿಸಿ ಇಲ್ಲಿ ಇಟ್ಟಿದ್ದೀನಿ. ಗಂಜಲ ಸಗಣಿ ಎಲ್ಲ ಹಾಕ್ಬಿಟ್ಟು ಇದನ್ನು ಆಚೆ ಹಾಕಿಟ್ಟಿದ್ದೀವಿ ಅಂದರೆ ಇದು ಸ್ವಲ್ಪ ಒಣಗಲಿ ಬಿಸಿಲಿಗೆ ಅಂತ ಹೇಳ್ಬಿಟ್ಟು ಇಲ್ಲಿ ಇಟ್ಟಿರೋವಂಥದ್ದು. ನಾನು ಸಿಂಪಲಾಗಿ ರಂಗೋಲಿನ ಹಾಕ್ತೀನಿ, ನನಗೇನು ದೊಡ್ಡ ದೊಡ್ಡ ರಂಗೋಲಿ ಎಲ್ಲ ಹಾಕೋಕ್ಕೆ ಬರೋಲ್ಲ, ಎಷ್ಟು ಸಿಂಪಲಾಗುತ್ತೋ ಅಷ್ಟು ಸಿಂಪಲಾಗಿ ಹಾಕ್ತೀನಿ. ಇನ್ನು ಈ ಆಂಟಿ ಅಂತೂ ನಮ್ಮ ಹೊಸಲು ಫುಲ್ಲು ಡೆಕೋರೇಷನ್ ಮಾಡ್ತಾರೆ ಅನ್ನೋ ಥರ ಫುಲ್ಲು ಗಂಧದಲ್ಲೆಲ್ಲ ಇಡ್ತಿದ್ರು, ತುಂಬ ಚೆನ್ನಾಗಿಡ್ತಿದ್ರು. ಲಾಸ್ಟಲ್ಲಿ ನೋಡಿ ನೀವು ಈ ಒಂದು ಹೊಸಲನ್ನ ಎಷ್ಟು ಚೆನ್ನಾಗಿ ಡೆಕೋರೇಷನ್ ಮಾಡಿರ್ತಾರೆ, ಅವ್ರು ಎಷ್ಟು ಚೆನ್ನಾಗಿ ರಂಗೋಲಿನ ಹಾಕ್ತಾರೆ ಅಂತ ಹೇಳ್ಬಿಟ್ಟು. ನಾನು ಬಿಟ್ಟರೆ ಬರೀ ಅರಿಶಿನ ಕುಂಕುಮ ಅಷ್ಟೇ ಹಚ್ಚೋದು, ಇವರು ಅದಕ್ಕೆ ಒಂದು ಅರ್ಧ ಕಾಲ ಅವರ್ ಟೈಮ್ನ ತೊಗೊತಾರೆ. ಜ್ಞಾನವಿ ಅಂತೂ ಅವಳಿಗೆ ಸ್ನಾನ ಮಾಡಿಸಿ ನಾನು ಸಿಂಪಲಾಗಿ ಶರ್ಟ್ನ ಹಾಕಿದೆ. ಇನ್ನು ಸಾಯಂಕಾಲದ ಮೇಲೆ ಡ್ರೆಸ್ನ ಹಾಕೋಣ ಅಂತೇಳ್ಬಿಟ್ಟು ಅಷ್ಟೊತ್ತಿಗೆ ಮತ್ತೆ ಎಲ್ಲ ಗಲೀಜು ಮಾಡ್ಕೊಬಿಡ್ತಾಳೆ ಅಲ್ವಾ ಅಂತೇಳ್ಬಿಟ್ಟು. ಇನ್ನು ನಾನು ಸ್ವಲ್ಪ ಬಟ್ಟೆ ತರೋದು ಇತ್ತು, ಅದಕ್ಕೂ ಹೋಗಬೇಕಿತ್ತು, ಸೊ ಅದಕ್ಕೂ ಹೋಗೋಣ ಅಂದ್ಕೊಂಡಿದ್ದೀನಿ. ಈಗ ಬೆಳಿಗ್ಗೆ ಒಂದು 12 ಗಂಟೆ ಅಷ್ಟೊತ್ತಿಗೆ ಪೂಜೆ ಎಲ್ಲ ಮಾಡೋಣ ಅಂಥೇಳಿ. ನಮ್ಮ ಮನೇಲಿ ಅಂಡೆ ಒಲೆ ಮೇಲಿದೆ, ಅದಕ್ಕೋಸ್ಕರ ಅಂಡೆಯಲ್ಲಿ ಉರಿ ಹಾಕಿದ್ದೋ, ಯಾಕೆಂದರೆ ಚೆನ್ನಾಗಿ ಸ್ನಾನ ಮಾಡ್ಬೋದು. ಅಂಡೆ ಒಲೆ ನೀರನ್ನ ನಾವು ಸ್ನಾನ ಮಾಡೋದ್ರಿಂದ ಹೇರ್ ಫಾಲ್ ಎಲ್ಲ ಕಡಿಮೆ ಆಗುತ್ತೆ ಮತ್ತು ಮೈಂಡ್ ಫ್ರೆಶ್ ಆಗಿರುತ್ತೆ ಅಂಥೇಳಿ. ಆಂಟಿ ಇನ್ನೂ ರಂಗೋಲಿನ ಹಚ್ತಾನೆ ಇದ್ದರು. ನಮ್ಮ ಜ್ಞಾನವಿ ಅಂತೂ ಸುಮ್ಮನೆ ಒಂದು ಗಳಿಗೆನೂ ಕೂತ್ಕೊತಿರಲಿಲ್ಲ, ಒಳಗಿಂದ ಈಚೆಗೆ ಈಚೆಗಿಂದ ಒಳಗೆ ಓಡಾಡ್ತಾನೆ ಇದ್ಲು. ಮತ್ತು ರಂಗೋಲಿ ಬಿಟ್ಟಾದಮೇಲೆ ಅವರು ಹೂವುದಲ್ಲಿ ಡಿಸೈನ್ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಪತ್ರೆ ಇದ್ದರೆ ಕೊಡು ಅಂತ ಹೇಳಿದ್ರು. ನಮ್ಮ ಮನೇಲಿ ಪತ್ರೆ ಎಲ್ಲಿ ಬರುತ್ತೆ, ಮೊನ್ನೆ ತಾನೇ ಪತ್ರೆ ಗಿಡ ಹಾಕಿದ್ದೀವಿ. ಸೊ ಅದರಲ್ಲಿ ಒಂದು 5-6 ಎಲೆ ಇತ್ತು, ಅದನ್ನು ನಾನು ಕಿತ್ಕೊಬಂದು ತೊಳೆದ್ಬಿಟ್ಟು ಕೊಟ್ಟೆ. ಇನ್ನು ನಿಮಗೆ ಆ ಸೌಂಡು 2-2 ಸೌಂಡ್ ಕೇಳಿಸ್ತಿದ್ರೆ ದಯವಿಟ್ಟು ಬೇಜಾರು ಮಾಡ್ಕೋಬೇಡಿ, ಯಾಕೆಂದರೆ ಗಣೇಶ ಹಬ್ಬ ಇದೆಯಲ್ಲ. ಸೊ ಅದರ ಹಂಗಾಗಿ ಆ ಗಣೇಶ ಹಬ್ಬದ ಕಾಂಪಿಟೇಷನ್ ಮಾಡ್ತಾ ಇದ್ದಾರೆ, ಸೊ ಹಂಗಾಗಿ ನಿಮಗೆ 2-2 ಸೌಂಡ್ ಕೇಳಿಸ್ತಾ ಇದೆ. ಓಕೆನಾ? ದಯವಿಟ್ಟು ಬೇಜಾರು ಮಾಡ್ಕೋಬೇಡಿ. ಈಗ ನೋಡಿ ಯಾವ ರೀತಿ ಕಾಣಿಸ್ತಾ ಇದೆ ರಂಗೋಲಿ ಅಂತ ಹೇಳ್ಬಿಟ್ಟು, ಎಷ್ಟು ಬ್ಯೂಟಿಫುಲ್ಲಾಗಿ ಕಾಣಿಸ್ತಾ ಇದೆ ಅಲ್ವಾ.
ಸೊ ಅದಕ್ಕೆ ಅರಿಶಿನ ಕುಂಕುಮ ಎಲ್ಲನೂ ಸಹ ಹಚ್ಚಿದ್ದಾರೆ. ಇನ್ನೂ ಸಹ ಡೆಕೋರೇಷನ್ ಮಾಡ್ತಾರೆ. ಇದಕ್ಕೊಂದು ಅರ್ಧ ಕೆ ಜಿ ಹೂವು ಕೊಟ್ಟರು ಸಹ ಇಲ್ಲೇನೂ ಸಹ ಜೋಡಿಸ್ತಾರೆ. ಅಷ್ಟು ಚೆನ್ನಾಗಿ ಮಾಡ್ತಾರೆ. ನಾನು ಬೇಡ ಇಷ್ಟೊಂದೆಲ್ಲ ಮಾಡೋದು ಅಂದರೆ, ಯಾಕೆ ಅಂದರೆ ಜ್ಞಾನವಿ ಅವ್ರು ಆ ಕಡೆ ಓದ್ತಿದ್ದಂಗೆ ಈ ಕಡೆ ಕಾಲಲ್ಲಿ ಒಳಗಿಂದ ಆಚೆ ಈಚೆಯಿಂದ ಒಳಗಡೆ ಓಡಾಡಿಬಿಟ್ಟು ಎಲ್ಲನೂ ಸಹ ಅರಿಸಿ ಹಾಕ್ಬಿಡ್ತಾಳೆ. ಸೊ ಹಂಗಾಗಿ ನಾನು ಬೇಡ ಬಿಡಿ ಅಂತ ಅಂದ್ರೂ ಹಬ್ಬ ಅಲ್ವಾ ಚೆನ್ನಾಗಿ ಕಾಣಿಸುತ್ತೆ ಅಂತ ಹೇಳಿಬಿಟ್ಟು ಹಾಕ್ಕೊಡ್ತಾಯಿದ್ರು ರಂಗೋಲೆನ. ಸೊ ಚೆನ್ನಾಗಿ ಕಾಣಿಸುತ್ತೆ ಏನೋ ನಿಜ, ಬಟ್ ಅದು ಹಂಗೆ ಇದ್ದರೆ ಚೆನ್ನಾಗಿರುತ್ತೆ, ಮತ್ತು ಅದನ್ನು ಕದಲಿಸ್ಬಿಟ್ರೆ ಚೆನ್ನಾಗಿ ಕಾಣಲ್ಲ. ಈ ಸೇವಂತಿಗೆ ಹೂವುಕ್ಕಂತೂ ಅರಿಶಿನ ಕುಂಕುಮ ಹಚ್ಚಿಟ್ಬಿಟ್ರೆ ಅದರಲ್ಲಿ ಏನೋ ಒಂದು ಎಕ್ಸ್ಟ್ರಾ ಒಂದು ಪಾಸಿಟಿವ್ನೆಸ್ ಬಂದುಬಿಡುತ್ತೆ, ಅಷ್ಟು ಚೆನ್ನಾಗಿ ಕಾಣಿಸ್ತಾ ಇರುತ್ತೆ ಒಂದು ಹೊಸಲಲ್ಲಿ. ಸೊ ಈ ಸೇವಂತಿಗೆ ಹೂವು ಇಟ್ಟರೆ ಒಂಥರ ಏನೋ ಒಂದು ಹೊಸಲಲ್ಲಿ ಏನೋ ಒಂಥರ ಕಳೆಯ ಬಂದುಬಿಡುತ್ತೆ. ನಮ್ಮ ಮನೇಲಂತೂ ನಾವು ಡೈಲಿ ಯೂಸ್ಗೆ ನಮ್ಮ ಗಿಡದಲ್ಲಿ ಬಿಡೋ ದಾಸವಾಳ ಗಿಡನೇ ಇಡ್ತಾ ಇರ್ತೀನಿ ಹೂವನ್ನು. ಸೊ ಏನಾದರೂ ಫಂಕ್ಷನ್ನು ಹಬ್ಬ ಆ ಥರ ಎಲ್ಲ ಬಂದಾಗ ಈ ಥರ ನಮ್ಮೂರ ಕಡೆ ಅಂತೂ ತರಕಾರಿ ಹೂವು ಅದಕ್ಕೆಲ್ಲ ಏನೂ ಬರೋಲ್ಲ, ತುಂಬ ಕಡಿಮೆ ರೇಟ್ಗೆ ಸಿಗುತ್ತೆ. ಸೊ ಇಲ್ಲಿ ಬೆಳೀತಾರೆ ಸ್ವತಃ, ಅವರೇ ಬೆಳೆದು ಅವರೇ ಮಾರ್ಕೊ ಬರ್ತಾರೆ, ಹಂಗಾಗಿ ಸ್ವಲ್ಪ ಕಡಿಮೆಗೆ ಸಿಗ್ತಾರೆ. ಮಾರ್ಕೆಟ್ಗಳಿಗೆ ಏನಾದರೂ ಹೋದರೆ ಸಿಕ್ಕಾಪಡೆ ದುಬಾರಿ ರೇಟ್ ಇಲ್ಲೂ ಸಹ. ಬ್ಯಾಂಗ್ಳೂರಲ್ಲೆಲ್ಲ ಎಷ್ಟು ದುಬಾರಿ ಇರುತ್ತೋ ಅಷ್ಟು ದುಬಾರಿ ಇಲ್ಲೂ ಸಹ ಇರುತ್ತೆ, ಹಳ್ಳಿ ಕಡೆಯೂ ಸಹ ಇರುತ್ತೆ. ಆದರೆ ಅವರೇ ಬೆಳೆದು ತೊಗೊಂಬರೋರಾದರೆ ಕಡಿಮೆ ರೇಟ್ಗೆ ಸಿಗ್ತಾರೆ. ಸೊ ಗೌರಿ ಹಬ್ಬದ ದಿವಸ ನಾನು ಇಷ್ಟೆಲ್ಲ ಪ್ರಿಪ್ರೇಷನ್ ಮಾಡಿಕೊಂಡು ಇದೆಲ್ಲ ಆದಮೇಲೆ ಸಹ ನಾನು ಬೆಳಗ್ಗೆ ನಾನೆಲ್ಲ ಬಾಗಿಲು ತೊಳೆದಿದ್ದೆ, ಆದರೆ ಆಂಟಿ ಬರೋದು ಸ್ವಲ್ಪ ಲೇಟು, ಹಂಗಾಗಿ ಹೊಸ್ದನ್ನ ಎಲ್ಲ ವರ್ಷ ಆದಮೇಲೆ ನೀಟಾಗಿ ಅವರು ರಂಗೋಲಿನೆಲ್ಲ ಹಾಕ್ಕೊಡ್ತಾರೆ. ಸೊ ಹಾಕ್ತಾರೆ ಅಂತ ಹೇಳ್ಬಿಟ್ಟು ನಾನು ಸಹ ಸುಮ್ಮನೆ ಆಗಿದ್ದೆ. ಜ್ಞಾನವಿ ನಾನು ಓಡಾಡ್ತೀನಿ ಓಡಾಡ್ತೀನಿ ಅಂತ ಹೇಳ್ಬಿಟ್ಟು ನೋಡಿ ಎಷ್ಟು ಓಡಾಡ್ತಾ ಇದ್ದಾಳೆ. ಬೇಡ ಅಂದ್ರೂ ಸಹ ಇಲ್ಲ ನಾನು ಹೋಗ್ತೀನಿ ಅಂತ ಹೇಳ್ಬಿಟ್ಟು ಒದ್ದಾಡ್ತಾ ಇದ್ದಾಳೆ. ಅಂತೂ ಇತ್ತು ಒಂದು ಮಧ್ಯಾಹ್ನದವರೆಗೂ ಆ ರಂಗೋಲಿ ಏನೂ ಮಾಡಿಸಿರಲಿಲ್ಲ. ನೋಡಿ ಈ ರೀತಿ ರಂಗೋಲಿ ಹಾಕಿದ್ದಾರೆ ಸಿಂಪಲ್ಲಾಗಿ, ಚೆನ್ನಾಗಿದೆಯಾ ಅಂತ ಹೇಳ್ಬಿಟ್ಟು ದಯವಿಟ್ಟು ಕಮೆಂಟ್ಸಲ್ಲಿ ತಿಳಿಸಿ. ಓಕೆನಾ? ಸೊ ನೀವೆಲ್ಲ ಇನ್ನೂ ಚೆನ್ನಾಗಿ ಹಾಕ್ತೀರಾ ಅಂತ ಗೊತ್ತು. ಸೊ ನಮಗೆ ಅವ್ರಿಗೆ ಎಷ್ಟು ಬರುತ್ತೋ ಅಷ್ಟು ಹಾಕಿದ್ದಾರೆ ಅಂತಲೇ ಹೇಳ್ಬೋದು. ಇನ್ನೂ ನಾನು ಪೂಜೆ ಸ್ಟಾರ್ಟ್ ಮಾಡಿದೆ. ಸೊ ಪೂಜೆ ಮಾಡೋಕ್ಕೋಸ್ಕರ ದೇವ್ರ ಮನೆಯೆಲ್ಲ ಅಲಂಕಾರ ಮಾಡಿಬಿಟ್ಟು ಬೆಳಿಗ್ಗೆ ಸೊ ಒಂದು ಗಣೇಶಂದು ವಿಗ್ರಹನೂ ಇಟ್ಟಿದ್ದಾಳೆ. ನಾಳೆ ಬಂದು ಸಗಣಿಲಿ ಮಾಡಿರ್ತೀವಿ ನೋಡಿ, ಗರಿಕೆ ಉಲ್ಲಿಟ್ಟು, ಅದು ಶ್ರೇಷ್ಠ ಗಣಪತಿಗೆ. ಸೊ ಇವತ್ತು ಗೌರಿ ಪೂಜೆ ಅಲ್ವಾ, ಹಂಗಾಗಿ ಗೌರಿಗೆ ಮನೆಯಲ್ಲೆಲ್ಲ ಕ್ಲೀನ್ ಮಾಡಿ ವಾರು ಥರ ಮಾಡಿಬಿಟ್ಟು ಸೊ ಪೂಜೆನ ನಾನು ಮಾಡ್ತಾಯಿದ್ದೀನಿ. ಇವತ್ತಂತೂ ಅಂಡೆ ಒಲೆಯಲ್ಲಿ ನೀರು ಕಾಯಿಸಿದ್ದು ತುಂಬಾ ಚೆನ್ನಾಗಿತ್ತು. ಯಾಕೆ ಅಂದರೆ ನಾವು ಚಿಕ್ಕವರಿದ್ದಾಗ ಅಂಡೆ ಒಲೆಯಲ್ಲಿ ನೀರು ಹಾಕ್ಕೊಡ್ತಿದ್ದೆ. ಇವಾಗ ನಾವು ಮನೆ ಕಟ್ಟಾದ್ಮೇಲೂ ಅಂಡೆ ಒಲೆ ಮೇಲೆ ಹಾಕ್ಸಿರೋದ್ರಿಂದ ಯಾರು ಹಚ್ಚುತ್ತಾರೆ ಅಂತ ಹೇಳಿಬಿಟ್ಟು ಸುಮ್ಮನೆ ಆಗಿಬಿಟ್ಟಿದ್ದು. ನನ್ನ ಕೂದಲೆಲ್ಲ ಫುಲ್ಲು ಹೇರ್ ಫಾಲ್ ಆಗಿದ್ದು ನೋಡಿ. ನಮ್ಮಮ್ಮ ಅಂಡೆ ಸ್ನಾನ ಮಾಡು, ಅಂಡೆ ಒಲೆ ಸ್ನಾನ ಮಾಡು, ಇದು ಸೋಲಾರ್ ನೀರು ಬೇಡ, ಗೀಜರ್ ನೀರು ಬೇಡ ಅಂತ ಹೇಳಿಬಿಟ್ಟು ಅಂಡೆ ಒಲೆಗೆ ಅವರು ಎಲ್ಲ ಕ್ಲೀನ್ ಮಾಡಿ ಹಚ್ಚಿಬಿಟ್ಟು ಕೊಟ್ಟಿದ್ದರು. ಈಗಂತೂ ದಿನ ಪ್ರತಿದಿನ ಹತ್ತಿವಿ. ಸೊ ಮರದ ಪೂಜೆ ಎಲ್ಲನೂ ಸಹ ಮಾಡ್ತಾಯಿದ್ದೀನಿ. ಮತ್ತು ಇಲ್ಲಿ ನಮ್ಮ ಪಾಪುದು ಅಲ್ಲೂ ಸಹ ರಂಗೋಲಿ ಎಲ್ಲನೂ ಸಹ ಹಾಕ್ಕೊಟ್ಟಿದ್ರು. ಹೊಸದಾಗಿ ಒಂದು ತುಳಸಿ ಗಿಡನೂ ಸಹ ಹಾಕಿದ್ದೀನಿ, ಅದು ಸಹ ಚೆನ್ನಾಗಿ ಬಂದಿದೆ. ನಮ್ಮಮ್ಮ ಹಾಕ್ಕೊಟ್ಟಿದ್ದಾರೆ, ಅದೆಲ್ಲ ಹಳೇದಾಗ್ಬಿಟ್ಟಿದೆ ಮನೆ ಮುಂದೆ ಇರೋದು, ಇದನ್ನು ಹಾಕು ಹೊಸದಾಗಿ ಅಂತ ಹೇಳಿಬಿಟ್ಟು ಅದಕ್ಕೋಸ್ಕರ ತುಳಸಿಗೆ ತುಳಸಿ ಹಾಕಿದ್ದೀನಿ. ಇನ್ನು ಪೂಜೆ ಎಲ್ಲ ಮಾಡಾದಮೇಲೆ ನಾನು ಅಡುಗೆ ಎಲ್ಲ ಮಾಡಿಟ್ಟು ಮತ್ತು ನಾವು ಶಾಪಿಂಗ್ ಹೋಗಬೇಕು ಅಂದರೆ ಮಕ್ಕಳಿಗೆ ಬಟ್ಟೆ ತಂದಿರಲಿಲ್ಲ, ಡೈಲಿ ಯೂಸ್ ಇರುತ್ತಲ್ಲ ಪ್ಯಾಂಟು ಶರ್ಟು ಆ ಥರದ್ದೇ ಇತ್ತು, ಅದೇ ಸಾಕು ಅಂತ ಹೇಳಿಬಿಟ್ಟು ಸುಮ್ಮನಾಗಿತ್ತು. ಆಮೇಲೆ ವರ್ಷಕ್ಕೊಂದು ಹಬ್ಬ ನಾವು ಪ್ರತಿ ವರ್ಷನೂ ತರ್ತಿದ್ದೋ ಅಲ್ವಾ, ಆ ಥರ ಹೆಂಗಿರೋಕ್ಕಾಗುತ್ತೆ ಅಂತ ಹೇಳಿಬಿಟ್ಟು ಹೋಗ್ಬಿಟ್ಪ ಫ್ರೀ ಆಗಿರ್ತೀಯಾ ಅಂತ ಹೇಳಿಬಿಟ್ಟು ಹೇಳಿದರು. ಸೊ ಹಂಗಾಗಿ ನಾನು ಪೂಜೆ ಎಲ್ಲ ಮಾಡಿ ಮಧ್ಯಾಹ್ನಕ್ಕೆ ಅಡುಗೆನೂ ಸಹ ಮಾಡಿ ಆಮೇಲೆ ನಾನು ಇಲ್ಲೇ ನಾವು ಟೌನ್ ನಿಯರ್ ಹತ್ರ ಇರೋ ಟೌನ್ಗೆ ಹೋಗಿದ್ದೆ. ಅಲ್ಲೋಗಿ ಬಟ್ಟೆ ಅಂಗಡಿಯಲ್ಲಿ ಬಟ್ಟೆ ತೊಗೊಂಬರೋಣ ಅಂತ ಹೇಳಿಬಿಟ್ಟು, ಈಗ ನೋಡ್ತಾ ಇದ್ದೀರಲ್ಲ ಗಣೇಶ ಬಂದು ಕೃತಿ ಕುಂಗೆ ತುಂಬ ಇಷ್ಟ, ಇದು ನಮ್ಮ ಶೋಕೇಶಲ್ಲಿ ಯಾವಾಗಲೂ ಇಟ್ಟಿರ್ತೀವಿ, ಅದನ್ನು ತಂದು ಇಲ್ಲಿ ಇಟ್ಬಿಟ್ಟಿದ್ದಾಳೆ ಗಣೇಶನ ಹಬ್ಬ ಅಂತ ಹೇಳಿಬಿಟ್ಟು. ಅವಳಿಗೇನೋ ಒಂಥರ ಇಷ್ಟ ಗಣೇಶ ಅಂತ ಅಂದರೆ. ಸೊ ಇರಲಿ ಅಂತ ಹೇಳಿಬಿಟ್ಟು ಸುಮ್ಮನೆ ಅದೇ ನಾನು ಹೇಳಿದೆ ವಿಗ್ರಹಕ್ಕಿಂತ ಈ ಥರ ನಾವು ಸಗಣಿಲಿ ಗಣಪತಿ ಮಾಡಿಟ್ರೆ ತುಂಬ ಒಳ್ಳೆಯದು ಅಂತ ಹೇಳಿಬಿಟ್ಟು ಫೈನಲಿ ಪೂಜೆ ಎಲ್ಲನೂ ಆಯಿತು. ಸೊ ಪೂಜೆ ಎಲ್ಲ ಮುಗಿದ್ಮೇಲೆ ಮಕ್ಕಳಿಗೆಲ್ಲ ಊಟ ಮಾಡಿಸ್ಕೊಂಡು ನಾನು ಇಬ್ಬರೂ ಬೇಡ ಮನೆ ಹತ್ರ ಇರಿ ನಾನು ಹೋಗಿ ತೊಗೊಬರ್ತೀನಿ ಅಂತ ಹೇಳಿಬಿಟ್ಟು, ಈ ಕಡೆ ಬಸ್ ತುಂಬಾ ರಶ್ ಇರ್ತವೆ ಅದರಲ್ಲೂ ಮಧ್ಯಾಹ್ನದ ಮೇಲಂತೂ ತುಂಬ ಬಸ್ ರಶ್ ಇರ್ತವೆ. ಸೊ ಬ್ಯಾಂಗ್ಳೂರಿಂದ ಈ ಕಡೆ ಬರೋ ಕಡಿಮೆ ಇರುತ್ತೆ ಬಸ್ಸು, ಈ ಕಡೆಯಿಂದ ಏನು ರಶ್ ಇರೋಲ್ಲ ಆ ಕಡೆಯಿಂದ ತುಂಬಾ ರಶ್ ಇರುತ್ತೆ ಬಸ್ಗಳು. ಸೊ ನನ್ನ ಮಾತೇ ಕೇಳಿಲ್ಲ,
ಇನ್ನು ಇಬ್ಬರದ್ದು ಸ್ನಾನ ಆಗಿತ್ತು ಅಲ್ವಾ, ಸೊ ಇಬ್ಬರೂ ಗೌರಿದಿರಿದ್ದಂಗೆ ಅಲ್ವಾ, ಇಬ್ಬರಿಗೂ ಸಹ ನಾನು ಅರಶಿನ ಕುಂಕುಮನ ಇಟ್ಟು ಅವ್ರಿಗೆ ಮಕ್ಕಳು ಹೆಣ್ಮಕ್ಳು ಅಂದರೆ ಗೌರಿ ಸ್ವರೂಪ ಅಲ್ವಾ, ಸೊ ಅವರು ಒಂಥರ ಕನ್ಯಾ ಮುತ್ತೈದೆಯರಿದ್ದಂಗೆ ನಾವು ಮುತ್ತೈದೆಯರಿಗಿಂತ ಕನ್ಯಾ ಮುತ್ತೈದೆಯರಿಗೆ ಅರಶಿನ ಕುಂಕುಮ ಕೊಟ್ಟರೆ ತುಂಬ ಒಳ್ಳೆಯದಾಗುತ್ತಂತೆ. ನಮ್ಮನೆ ಗೃಹ ಪ್ರವೇಶದಲ್ಲಿ ಪುರೋಹಿತರು ಹೇಳಿದರು ಈ ಮಾತನ್ನ. ಸೊ ಹಂಗಾಗಿ ಮಕ್ಕಳಿಗೆ ಸ್ನಾನ ಮಾಡಿದರು ಅಲ್ವಾ, ದೇವ್ರ ಮನೇಲಿ ಕುಂಡಿಸ್ಕೊಂಡು ನಾನು ಅರಶಿನ ಕುಂಕುಮನ ಹಚ್ಚಿದೆ. ಸೊ ನಮ್ಮ ಜ್ಞಾನವಿ ಕೂತಿರೋದೇ ಅಷ್ಟೊತ್ತವರೆಗೂ ಇದು ಅವಳು ಎಲ್ಲದವು ಕುಂದಾಡ್ಬಿಡ್ತಾಳೆ. ಇನ್ನು ಅವಳು ಕೂತಿರೋ ಕಾರಣ ಬಂದು ತೇರ್ತ ಅಂದರೆ ನಾವು ಕಾಯಿ ಹೊಡಿತೀವಲ್ಲ, ಸೊ ಅದನ್ನು ಕುಡಿದು ಕೊಡ್ಬೇಕು ಅವಳಿಗೆ. ಪಂಚಾಮ್ ಇದರಲ್ಲಿ ಹಾಕಿರ್ತೀವಲ್ಲ ಅದು ತೀರ್ಥ ಕೊಡೋದ್ರಲ್ಲಿ, ಸೊ ಅದನ್ನೇ ಕೊಟ್ಬಿಡ್ಬೇಕು ಅವಳಿಗೆ. ಅದನ್ನು ಕೊಟ್ಟಿದ್ರೆ ಫುಲ್ಲು ಕುಡ್ಕೊಂಬಿಡ್ತಾಳೆ ಅವಳು, ಅವಳಿಗೆ ಅಷ್ಟು ಇಷ್ಟ ಅದು. ಸ್ವೀಟ್ ಇದ್ದರೆ ಮಾತ್ರ ಆ ತೀರ್ಥ ಸ್ವೀಟ್ ಕಾಯಲ್ಲಿ ನೀರೇನಾದರೂ ಸ್ವೀಟ್ ಇದ್ದರೆ ಮಾತ್ರ ಅದನ್ನು ಕುಡಿಯೋದು. ಸೊ ಇನ್ನು ಮರನೂ ಸಹ ಒಳಗಡೆ ತಂದಿಟ್ಬಿಟ್ಟು ಮರಕ್ಕೂ ಸಹ ಪೂಜೆ ಮಾಡಿದ್ದು. ಇನ್ನೊಂದು ಟೈಮ್ ಆಗುತ್ತೆ ಬೇಗ ಬೇಗ ಅಂತ ಹೇಳ್ಬಿಟ್ಟು ಎಷ್ಟು ಹೇಳಿದ್ರು ಮಕ್ಕಳನ್ನೆಲ್ಲ ರೆಡಿ ಮಾಡ್ಕೊಂಡು ನಾನು ಬೇಡ ತುಂಬ ಲೇಟ್ ಆಗುತ್ತೆ ಅಂತ ಹೇಳೇ ಹೋದ್ರು, ಇಲ್ಲ ನಾವು ಬರ್ತೀವಿ ಅಂತ ಹೇಳ್ಬಿಟ್ಟು ಇಬ್ಬರೂ ಸಹ ರೆಡಿ ಆಗಿಬಿಟ್ರು. ಸೊ ಏನು ಮಾಡೋಕ್ಕಾಗಲ್ಲ ಅಂತ ಹೇಳ್ಬಿಟ್ಟು ಅವರಿಬ್ರು ಕರ್ಕೊಂಡು ಹೊರಟಿದ್ದಾಯಿತು. ಇನ್ನು ನಾನು ಅರಶಿನ ಕುಂಕುಮ ಎಲ್ಲನೂ ಸಹ ತಗೊಂಡು ದೇವ್ರ ಪೂಜೆ ಮಾಡಿದ್ವಲ್ಲ ತೀರ್ಥನೆಲ್ಲ ತಗೊಂಡು ಅಲ್ಲಿಂದ ಇನ್ನೂ ಅಡುಗೆ ಕೆಲಸ ಬೆಳಗ್ಗೆ ಏನೋ ಟಿಫನ್ ಏನೋ ಆಗಿಬಿಟ್ಟಿತ್ತು, ಆದರೆ ಮಧ್ಯಾಹ್ನಕ್ಕೆ ನಾನು ಸ್ವಲ್ಪ ರಸಮ್ ಮಾಡಿಟ್ಬಿಡೋಣ ಅನ್ನಕ್ಕೆ ರೈಸ್ ಕೆಸರೋಗುತ್ತೆ. ಇನ್ನು ನೈಟ್ ಬಂದು ಸ್ವಲ್ಪ ಪಾಯಸ ಏನಾದರೂ ಹೆಸರುಬೇಳೆ ಆ ಥರ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಪ್ಲ್ಯಾನ್ ಮಾಡಿಕೊಂಡಿದ್ದೆ. ಇನ್ನು ಎಲ್ಲ ದೇವ್ರ ಮನೆ ಕೆಲಸ ಎಲ್ಲನೂ ಸಹ ಮುಗಿದಿತ್ತು. ಇನ್ನು ಈಗ ಟೊಮೊಟೊ ಎಲ್ಲ ಬೇಯಿಸ್ಬಿಟ್ಟು ಸಾಂಬಾರು ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ದೀನಿ. ಸೊ ಅಲ್ಲಿಂದ ಬಸ್ಸಲ್ಲಿ ಬರಬೇಕು. ಸೊ ಹಂಗಾಗಿ ಬಸ್ಸಲ್ಲಿ ನಾನು ಮತ್ತು ಮಕ್ಕಳು ಮೂವರು ಸಹ ಬಂದು, ಸೊ ಇವತ್ತಂತೂ ಕಾಪಿರೈಟ್ ಕ್ಲೇಮ್ ಗ್ಯಾರಂಟಿ ಬಂದ್ಬಿಡುತ್ತೆ. ಯಾಕೆ ಅಂದರೆ ನಮ್ಮೂರಲ್ಲಂತೂ ಗಣೇಶ ಹಬ್ಬಕ್ಕೆ ಫುಲ್ಲು ಸಾಂಗ್ಸ್ ಮೇಲೆ ಸಾಂಗ್ಸ್ ಆಗ್ತಾ ಇದ್ದಾರೆ. ಸೊ ನೋಡ್ತಾ ಇರ್ಬೋದು ನಾವು ಹೋಗ್ತಾ ಇರೋ ಜಾಗದಲ್ಲೆಲ್ಲನೂ ಸಹ ಗಣೇಶನೇ ಸಿಕ್ಕಾಪಟ್ಟೆ ಗಣೇಶ ಹಬ್ಬ ಜೋರಾಗಿ ಮಾಡ್ತಾ ಇದ್ದಾರೆ ಅಂತಲೇ ಹೇಳ್ಬೋದು. ಮಕ್ಕಳಿಗೆ ಕರ್ಕೊಂಡು ಹೋಗ್ಬಿಟ್ರೆ ಬಸ್ಸಲ್ಲಂತೂ ಸಿಕ್ಕಾಪಟ್ಟೆ ರಶ್ ಇರುತ್ತೆ, ಏನು ಮಾಡೋಕ್ಕಾಗಲ್ಲ, ಆಟ ಮಾಡಿಬಿಡ್ತಾರಲ್ಲ ಅಂತ ಹೇಳ್ಬಿಟ್ಟು ಕರ್ಕೊಂಡು ಹೋಗಬೇಕು. ಇನ್ನು ನಾವು ಈಗ ಬಂದಿದ್ದು ಬಟ್ಟೆ ಅಂಗಡಿಗೆ. ಇಲ್ಲಂತೂ ಬಟ್ಟೆ ಅಂಗಡೀಲಿ ವಿಡಿಯೋ ಮಾಡ್ಕೊಳ್ಳೋಕ್ಕೆ ಕೃತಿಕಾ ಎದುರ್ಕೊತಾ ಇದ್ಲು. ಅವರು ನೀನು ಚಿಕ್ಕ ಹುಡುಗಿ ಬ್ಲಾಗ್ ಮಾಡ್ತೀಯಾ ಅಂತ ಹೇಳ್ಬಿಟ್ಟು ಕೇಳ್ತಾ ಇದ್ರು, ವಿಡಿಯೋ ಮಾಡೋಕ್ಕೂ ಇದರ್ತಿದ್ಲು. ಸೊ ಹಂಗಾಗಿ ಹೌದು ಅವಳು ಬ್ಲಾಗರ್ ಅಲ್ಲ, ನಾನು ಬ್ಲಾಗ್ ಮಾಡ್ತೀನಿ ಅಂತ ಹೇಳ್ಬಿಟ್ಟು ವಿಡಿಯೋ ಮಾಡ್ಕೊ ಏನು ಮಾಡೋಣ ಅಂತ ಹೇಳ್ಬಿಟ್ಟು ಹೇಳಿದೆ. ಇನ್ನು ಇವರು ಸಾಫ್ಟಾಗಿರೋ ಬಟ್ಟೆನೇ ಇಷ್ಟಪಡೋದು, ಸೊ ಜಾಸ್ತಿ ಚುಚ್ಚೋದೆಲ್ಲ ಇಷ್ಟಪಡೋಲ್ಲ, ಹಂಗಾಗಿ ಸಾಫ್ಟಾಗಿರತ್ತೆ ತೊಗೊಂಡಿದ್ದೀನಿ. ಬನ್ನಿ ನೋಡೋಣ ಯಾವ್ದು ತೊಗೊಳ್ಳೋಣ ಅಂತ.
ಫೈನಲಿ ಈ ಒಂದು ಸಾಫ್ಟ್ ಆಗಿರೋ ಬ್ಲೂ ಕಲರ್ನ ಚಾಯ್ಸ್ ಮಾಡಿದೆ. ಜ್ಞಾನವಿಗೆ ಎರಡು ಜೊತೆ ತೊಗೊಂಡೆ, ಮತ್ತು ಕೃತಿಗೂ ಎರಡು ಜೊತೆ ತೊಗೊಂಡೆ. ಅವರೇನು ಜಾಸ್ತಿ ಚುಚ್ಚೋದು ಅದೆಲ್ಲ ಜಾಸ್ತಿ ಲಂಗ ಜಗ್ಗೆಲ್ಲ ಇಷ್ಟಪಡಲ್ಲ, ಸಾಫ್ಟ್ ಆಗಿದ್ದರೂ ಪರವಾಗಿಲ್ಲ, ಕಡಿಮೆದಾದರೂ ಪರವಾಗಿಲ್ಲ. ಸೊ ಹಂಗಾಗಿ ಏನು ಮದುವೆ ಅಲ್ವಲ್ಲ, ಅವ್ರಿಗೆ ಆರಾಮಾಗಿ ಓಡಾಡಬೇಕು ಮತ್ತು ಕನ್ಫರ್ಟಬಲ್ ಆಗಿರಬೇಕು, ಆ ಥರ ಬಟ್ಟೆಗಳನ್ನ ತುಂಬ ಇಷ್ಟಪಡ್ತಾರೆ. ಸೊ ಹಂಗಾಗಿ ನಾನು ಇಬ್ಬರಿಗೂ ಎರಡು ಎರಡು ಜೊತೆ ತೊಗೊಂಡೆ. ಅಲ್ಲಿರೋರೆಲ್ಲ ನೋಡ್ತಾ ಇದ್ರು ನಾವು ವಿಡಿಯೋ ಮಾಡ್ಕೊಳ್ಳೋದನ್ನ. ಸೊ ಆ ಹುಡುಗ ಅಂತೂ ನಾವು ವಿಡಿಯೋ ಮಾಡ್ತಿದ್ದೇ ಲ್ಯಾಗ್ ಮಾಡ್ತಾರಂತೆ ಅಂದ್ಬಿಟ್ಟು ಅವರಲ್ಲಿ ಅವರವರೇ ಮಾತಾಡ್ಕೊತಿದ್ರು. ಸೊ ಏನೂ ಆಗಲ್ಲ ಮಾಡು, ನಾನೇ ಮಾಡ್ತೀನಿ ಕೊಡಿಲ್ಲಿ ಅಂತ ಹೇಳ್ಬಿಟ್ಟು ತೊಗೊಂಡು ಮಾಡ್ತಾಯಿದ್ದೆ. ಒಂದಷ್ಟು ಬಟ್ಟೆ ತೆಗಿಸ್ದೆ, ಚೆನ್ನಾಗಿರೋದು ತೋರಿಸಿದ್ರೆ ಈ ಚೂಡಿದಾರ್ ಲಂಗ ಜಾಗಿಟ್ ಆ ಥರ ಎಲ್ಲ ನೋಡಿದ್ರೆ ಬೇಡ ಬೇಡ ಅಂತಾರೆ. ಮತ್ತು ಲಾಸ್ಟಿಗೆ ಇದೇ ಸಾಫ್ಟ್ ಆಗಿರೋ ಬಟ್ಟೆಗೆ ಬಂದು ಕೃತಿಕ. ಈ ಒಂದು ಪ್ಯಾಂಟ್ ಏನಿದೆ ಅದು ಸ್ವಲ್ಪ ಸಾಫ್ಟ್ ಆಗಿತ್ತು, ಹಿಪ್ಸ್ ಕಟ್ ಮೇಲೇನಿದೆ ಅದು ಅಷ್ಟೇ ಸ್ಮೂತ್ ಆಗಿದ್ದರಿಂದ ನನಗೆ ಇದೇ ಬೇಕು ಅಂತ ಹೇಳಿದ್ಲು. ನಾನು ಇವಾಗ ವಿಡಿಯೋ ಎಂಡಿಂಗಲ್ಲಿ ತೋರಿಸ್ತೀನಿ ಅವ್ರು ಯಾವ ರೀತಿ ಹಾಕೋ ಸಾಯಂಕಾಲ ಹಾಕ್ತೀನಲ್ಲ, ಅವಾಗ ಫುಲ್ಲು ವಿಡಿಯೋ ನೋಡಿ, ಕ್ಲಿಪ್ ಎಲ್ಲೂ ಸ್ಕಿಪ್ ಮಾಡಬೇಡಿ, ಆವಾಗ ನಿಮಗೆ ಗೊತ್ತಾಗುತ್ತೆ ಓಕೆನಾ. ಸೊ ನಾವು ಬಂದಿದ್ದು ಚಿಕ್ಕ ಬಾಣವರ ಅಂತ ಹೇಳ್ಬಿಟ್ಟು ಅಲ್ಲಿ ಬಟ್ಟೆ ಅಂಗಡಿಗೆ ಬಂದಿದ್ದು. ತುಂಬಾ ಸೇಲು ಅದೆಲ್ಲನೂ ಇದೆ, ಸೊ ಅಲ್ಲೆಲ್ಲ ಹೋಗೋಕ್ಕಾಗಲ್ಲ, ಗೊತ್ತಾಗಲ್ಲ ನಮಗೆ ಅಷ್ಟಾಗಿ. ಸೊ ಕ್ವಾಲಿಟಿ ಎಲ್ಲ ಅಷ್ಟೊಂದು ಕ್ವಾಲಿಟಿ ವೈಸ್ ಇರಲ್ಲ, ತೊಗೊಂಡ್ರೆ ಸ್ವಲ್ಪ ದಿನ ಬಾಳಿಕೆ ಬರಬೇಕು ಇಲ್ಲ ಅಂದರೆ ಏನಕ್ಕೆ ಅಂತ ಹೇಳ್ಬಿಟ್ಟು ಹಂಗೆ ಕೃತಿಕ ನಾನು ಮಸಾಲೆ ತಿನ್ನಬೇಕು ಅಂತ ಹೇಳಿದ್ಲು. ಬಸ್ ಸ್ಟ್ಯಾಂಡ್ಗೆ ಬಸ್ ಹತ್ತಕ್ಕೆ ಬಂದಿದ್ವಲ್ಲ, ಅಲ್ಲೇ ಒಂದು ಹೊಸ ಬೇಕ್ರಿ ಆಗಿದೆ ಕೇಕ್ ಪಾಯಿಂಟ್ ಅಂತ ಹೇಳಿಬಿಟ್ಟು, ಅಲ್ಲಿ ಅವಳಿಗೆ ಒಂದು ಮಸಾಲೆ ಕೊಡಿಸಿ ನಾನೊಂದು ಜ್ಯೂಸ್ನ ತಗೊಂಡೆ. ಇನ್ನು ನಮ್ಮ ಜ್ಞಾನವಿಗಂತೂ ಅಲ್ಲಿ ಗೊಂಬೆಗಳೆಲ್ಲ ಇರುತ್ತಲ್ಲ, ಜೆಮ್ಸ್ ಎಲ್ಲ ಹಾಕಿಟ್ಟಿರ್ತಾರೆ ನೋಡಿ, ಅದು ಬೇಕು ಅಂತ ಹೇಳ್ಬಿಟ್ಟು ಇಟ್ಕೊಂಡ್ಬಿಟ್ಲು. ಅದರಲ್ಲಿ ಎಷ್ಟೊಂದು ಜೆಮ್ಸ್ ಇರುತ್ತೆ, ಅಷ್ಟು ಜೆಮ್ಸ್ ತಿಂದರೆ ಜ್ವರ ಬಂದುಬಿಡುತ್ತೆ. ಹೀಗೆ ಅವಳಿಗೆ ಕೋಲ್ಡ್ ಆಗಿದೆ ಅಂತ ಹೇಳ್ಬಿಟ್ಟು ಬೇಡ ನನಗೆ ಜ್ಯೂಸ್ ಕೊಡಿಸ್ತೀನಿ ಅಂತ ಹೇಳ್ಬಿಟ್ಟು ಒಂದು ಜ್ಯೂಸ್ನ ಆರ್ಡ್ರ್ ಮಾಡಿದ್ದು. ಸೊ ಆಮೇಲೆ ತಂದು ಕೊಟ್ಲು. ಸೊ ಗೆಸ್ ಮಾಡಿ ಇದು ಏನು ಹಣ್ಣಿನ ಜ್ಯೂಸು ಅಂತ ಹೇಳ್ಬಿಟ್ಟು ಕಮೆಂಟ್ಸ್ ಮಾಡಿ ನೋಡಿ, ಎಷ್ಟು ಕಲರ್ ಇದೆ, ಎಷ್ಟು ಫ್ರೆಶ್ ಆಗಿದೆ, ಜ್ಯೂಸ್ ಮಾತ್ರ ಮಸ್ತಾಗಿತ್ತು. ಸೊ ನನಗೆ ತುಂಬಾ ಇಷ್ಟ ಈ ಜ್ಯೂಸು, ತುಂಬ ಒಳ್ಳೆಯದು ಆರೋಗ್ಯಕ್ಕೆ. ನಾವು ದಾಳಿಂಬೆ ಬಿಟ್ಟು ಇದು ಅದು ಬಿಟ್ಟು ಇದಾದಮೇಲೆ ಇದು ತುಂಬಾ ಬ್ಲಡ್ಡು ಅದೆಲ್ಲನೂ ಸಹ ತುಂಬ ಚೆನ್ನಾಗಿ ಹೊಂದುತ್ತೆ ಮನುಷ್ಯನ ಬಾಡಿಗೆ ಅಂತ ಹೇಳ್ಬಿಟ್ಟು. ಸೊ ಏನು ಹಣ್ಣು ಅಂತ ಹೇಳ್ಬಿಟ್ಟು ದಯವಿಟ್ಟು ಕಮೆಂಟ್ಸ್ ಮಾಡಿ. ಇನ್ನು ನಾನಿಗೂ ಸ್ವಲ್ಪ ಮಸಾಲೆ ತಿನ್ನಿಸ್ತಾ ನಾನು ಜ್ಯೂಸ್ ಕುಡಿತಾ ಬಸ್ಗೆ ವೆಯ್ಟ್ ಮಾಡ್ತಿದ್ದು. ಅಲ್ಲಿಂದ ಬಂದಮೇಲೆ ಮನೆ ಹತ್ರ ಬಟ್ಟೆನ ಹಾಕ್ಕೊಂಡು ಇನ್ನು ಸಾಯಂಕಾಲ ದೇವಸ್ಥಾನ ಹತ್ರ ಹೋಗ್ತೀನಿ ಅಂತ ಹೇಳ್ಬಿಟ್ಟು ಕೃತಿಕ ತಲೆನ ಬಾಚಿಸ್ಕೊತಾ ಇದ್ಲು. ಸಾಗರ್ ಜಡೆ ಹಾಕ್ಸ್ಕೊತೀನಿ ಅಂತ ಹೇಳ್ಬಿಟ್ಟು ಆಂಟಿ ಹಾಕ್ತಾಯಿದ್ರು. ಸೊ ಅದೇ ಹೇಳ್ತಾಯಿದ್ರು, ಇವಳಿಗೆ ಏನಕ್ಕೆ ಇಷ್ಟು ಉದ್ದ ಕೂದಲೈತೆ ಇದನ್ನು, ಆಮೇಲೆ ಇವಳು ಡಿಸೈನ್ ಜಡೆ ಹಾಕೋಕ್ಕೋದ್ರೆ ಅಳುತ್ತಾಳೆ, ನೀನಾದರೂ ಹೇಳು ಅಂತ ಹೇಳ್ಬಿಟ್ಟು ಆಂಟಿ ಹೇಳ್ತಿದ್ರು. ನಾನು ಸಾಗರ್ ಜಡೆ ಹಾಕು, ಅವಳಿಗೆ ಆ ಕಡೆ ಈ ಕಡೆ ಎಣ್ಣೆಯದಲ್ಲಿ ಏನು ಬೇಡ ಅಂತ ಹೇಳ್ಬಿಟ್ಟು ಹೇಳ್ತಾಯಿದ್ದೆ. ಸೊ ಸರಿ ಅಂತ ಹೇಳ್ಬಿಟ್ಟು ಹಾಕ್ತಾಯಿದ್ರು. ಇವತ್ತಂತೂ ತುಂಬ ಕ್ರೌಡ್ ಇದೆ ವಾಯ್ಸಲ್ಲಿ, ಸೊ ಬೇಜಾರು ಮಾಡ್ಕೋಬೇಡಿ, ಯಾರು ಬ್ಲಾಕ್ ಇಷ್ಟ ಆಯಿತಾ ಅಂತ ಹೇಳ್ಬಿಟ್ಟು ಕಮೆಂಟ್ಸಲ್ಲಿ ತಿಳಿಸಿ, ಓಕೆನಾ ಬಟ್ಟೆ ಚೆನ್ನಾಗಿತ್ತ ಅಂತಲೂ ತಿಳಿಸಿ. ನಾನು ತೋರಿಸಿದ ಜ್ಯೂಸ್ ಬಂದು ಡ್ರ್ಯಾಗನ್ ಫ್ರೂಟ್ದು, ನಿಮಗೆ ಗೊತ್ತಿದ್ರೆ ನೀವು ಕಮೆಂಟ್ಸಲ್ಲಿ ನೀವು ಮಾಡಿರಿ ಓಕೆನಾ. ಸೊ ತುಂಬಾ ಈಗ ಎಲ್ಲರೂ ಸಹ ಯೂಸ್ ಮಾಡ್ತಾರೆ, ತುಂಬಾ ಒಳ್ಳೆಯದು, ಅದರಲ್ಲಿ ಎಲ್ಲ ಸಹ ಎಲ್ಲ ಥರ ವಿಟಮಿನ್ಗಳು ಸಿಗುತ್ತೆ. ಸೊ ಹಂಗಾಗಿ ಹುಷಾರಿಲ್ದಾಗ ಎಲ್ಲನೂ ಸಹ ಕಿವಿ ಫ್ರೂಟ್ಸು, ಡ್ರ್ಯಾಗನ್ ಫ್ರೂಟ್ಸು, ಪಪ್ಪಾಯ ಅದೆಲ್ಲನೂ ಸಹ ಕೊಡ್ತಾರೆ. ಈಗಂತೂ ಜ್ವರ ತುಂಬ ಎಲ್ಲ ಕಡೆ. ಸೊ ಮಕ್ಕಳಿಗೆ ಕೊಡಿ. ಇನ್ನು ನನ್ನ ಗೊಂಬೆ ರೆಡಿ ಆಯಿತು ನೋಡಿ, ಯಾವ ರೀತಿ ರೆಡಿ ಆಗಿದೆ. ಅದಕ್ಕೆ ಈ ಥರ ಎಲ್ಲ ಬಟ್ಟೆ ಹಾಕ್ಬಿಟ್ರೆ ಏನೋ ಒಂಥರ ನಿಂತ್ಕೊಂಬಿಡ್ತಾಳೆ, ಎರಡು ಕೈ ಈ ಥರ ಹಿಡ್ಕೊಂಡು ಗೊಂಬೆ ಥರ ಕಾಣಿಸ್ತಾ ಇದ್ದಾಳೆ. ದಯವಿಟ್ಟು ಕಮೆಂಟ್ಸ್ ಮಾಡಿ. ಒಂದು ತೆಂಗಿನ ಮರ ಹಾಕ್ಬಿಟ್ಟು ಹೂವು ಮುಡಿಸಿದ್ದೀನಿ, ಬಳೆ ಸರ ಎಲ್ಲನೂ ಹಾಕ್ಕೊಂಡಿದ್ದಾಳೆ, ಆ ಗೌರಿ ಹಬ್ಬ ಅಲ್ವಾ ಅಂತ ಹೇಳ್ಬಿಟ್ಟು ಹಾಕ್ಕೊಂಡಿದ್ದಾಳೆ. ಒಂದು ಸ್ವಲ್ಪ ಹೊತ್ತಷ್ಟೇ, ಆಮೇಲೆ ಅದು ಇರಲ್ಲ, ಅದನ್ನು ಸಹ ಕೆತ್ತಿ ಬಿಸಾಡ್ಬಿಡ್ತಾಳೆ ಬಳೆ. ಅದೆಲ್ಲನೂ ಸಹ ಮಕ್ಕಳಿಗೆ ಏನು ಮಾಡೋಕ್ಕಾಗಲ್ಲ ಅಲ್ವಾ. ಇನ್ನು ಇಬ್ಬರು ನೈಟ್ ಹತ್ತ ನಾನು ಇನ್ನು ಸ್ವಲ್ಪ ಪಾಯಸ ಅದೆಲ್ಲ ಮಾಡೋಣ ಅಂತ ಹೇಳ್ಬಿಟ್ಟು ಅಡುಗೆ ಮನೇಲಿ ಮಾಡ್ತಿದ್ದೀನಿ. ಅಷ್ಟರಲ್ಲಿ ಇವರಿಬ್ರು ಇವ್ರದೇ ಆದ ಡ್ಯಾನ್ಸ್ನ ಕ್ರಿಯೇಟ್ ಮಾಡ್ಕೊಂಡು ಡ್ಯಾನ್ಸ್ ಮಾಡ್ತಾ ಇದ್ರು. ಮಾಡ್ತೀವಿ.
ಸೊ ವಿಡಿಯೋ ಎಲ್ಲ ನೋಡಿದ್ರೆ ಅನ್ಕೋತೀನಿ. ನೀವೇನಾದರೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಮತ್ತೊಮ್ಮೆ ಹ್ಯಾಪಿ ಗೌರಿ ಗಣೇಶ ಫೆಸ್ಟಿವಲ್ ಅಂತ ಹೇಳ್ತಾ ಇವತ್ತಿನ ವ್ಲಾಗ್ನ ಎಂಡ್ ಮಾಡ್ತಾ ಇದ್ದೀನಿ. ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ. ಥ್ಯಾಂಕ್ ಯು.